ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಂಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಿವಿಲ್ ಪಿ ಸಿ ಮತ್ತು ಡಿ ಆರ್ ಪಿ ಸಿ ಅಂತೇಳಿ ನಿಮ್ಗೆ ಕಾಲ್ಪರ್ ಮಾಡಿದಾನಲ್ಲ ಆ ಕ ಅದ್ರ ಸಲುವಾಗಿ ನಾವು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನು ಹಿಂದೆ ನಡೆದಂಥ ಅಫಿಶಿಯಲ್ ಕ್ವೆಶನ್ ಪೇಪರ್ನ ಪಿ ಎಸ್ ಐ ಮತ್ತು ಪಿ ಸಿ ಕ್ವಶನ್ ಪೇಪರ್ನಲ್ಲಿ ನಡೆದಂಥ ಕ್ವಶನ್ಸ್ಗಳನ್ನು ತೊಗೊಂಡು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ರೀತಿ ಕ್ವಶನ್ಸ್ಗಳು ಕೇಳ್ತಾನೆ ಅಂತೇಳಿ ಒಂದು ಐಡಿಯಾನು ನಿಮಗೆ ಬರ್ತದೆ ಓಕೆ ಈ ವಿಡಿಯೋನ ಎಂಡ್ತನ ನೋಡಿಕೊಡ್ರಿ ಎಲ್ಲ ಕ್ವಶನ್ಸ್ಗಳು ಈಸಿಯಾಗಿ ಮತ್ತು ಶಾರ್ಟ್ ಕಟ್ ನಾನು ನಾನು ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ಲಾಸಸ್ಗಳು ಮಾಡಿದ್ದೀನಿ ಎಲ್ಲೋ ಪ್ಲೇ ಎಲ್ಲ ವಿಡಿಯೋಗಳನ್ನು ಕಂಪ್ಲೀಟ್ ಆಗಿ ನೋಡ್ಕೊಡ್ರಿ ಬನ್ನಿ ಫಸ್ಟ್ ಕ್ವೆಶನ್ ಏನಿದೆ ಅಂತೇಳಿ ನೋಡಿದಾಗ ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂದರೆ ಮೂವರು ಹೆಂಗಸರಲ್ಲಿ ಮೂವರು ಹೆಂಗಸರಲ್ಲಿ ಇಬ್ಬರು ತಾಯಂದಿರು ಮತ್ತು ಇಬ್ಬರು ಪುತ್ರಿಯರು ಅವರಲ್ಲಿ ಎಲ್ಲರಿಗಿಂತ ಕಿರಿಯವಳು ಎಲ್ಲರಿಗಿಂತ ಹಿರಿಯವಳಿಗೆ ಸಂಬಂಧ ಏನಾಗಬೇಕು ಅಂತ ಕ್ವೆಶನ್ ಇದೆ ಹೌದಾ ಈ ರೀತಿ ಕ್ವೆಶನ್ಸ್ ಕಳೆದಾಗ ಇದು ಬ್ಲಡ್ ರಿಲೇಷನ್ಸ್ ಪ್ರಾಬ್ಲಮ್ಮು ಮೂವರು ಹೆಂಗಸರಲ್ಲಿ ಇಬ್ಬರು ತಾಯಂದಿರು ಅಂತ ಹೇಳ್ತಾ ಇದ್ದಾರೆ ಇಬ್ಬರು ತಾಯಂದಿರು ಮತ್ತು ಇಬ್ಬರು ಪುತ್ರಿಯರು ಅವರಲ್ಲಿ ಎಲ್ಲರಿಗಿಂತ ಕಿರಿಯವಳು ಇಲ್ಲಿ ನೋಡ್ರಿ ಮೂವರು ಹೆಂಗಸರು ಇದ್ದಾರೆ ಅವರಲ್ಲಿ ಇಬ್ಬರು ತಾಯಿ ಅಂದಿರಪ್ಪ ಅಂದರೆ ಇಲ್ಲಿ ನನಗೆ ಯಾರೋ ಗೊತ್ತಿಲ್ಲ ಸುಮ್ಮನೆ ಒಬ್ಬರು ಕಿ ಅಂತ ಹಾಕ್ತಿನ ಎ ಇವಳು ತಾಯಿ ಆಗಪ್ಪ ಅಂದ್ರೆ ಇವಳಿಗೆ ಏನು ಇರ್ಬೇಕು ರೀ ಒಬ್ಬಳು ಮಗಳಿರ್ಬೇಕಾ ಹೌದಾ ಎ ಇವಳು ತಾಯಿ ಅಂದ್ರೆ ರೌಂಡ್ ಮಾರ್ಕ್ ಹಾಕ್ತೀನಿ ಇವಳು ತಾಯಿ ಆಗ್ಬೇಕಪ್ಪ ಅಂದ್ರೆ ಇವಳಿಗೆ ಮಗಳು ಮಗಳಿರಬೇಕು ಮಗಳಪ್ಪ ಅಂದರೆ ಇದು ಬಿ ಸುಮ್ಮನೆ ಎ ಬಿ ಅಂತ ಹೆಸರು ಕೊಡ್ತಾ ಇದ್ದೀನಿ ಸುಮ್ಮನೆ ಹೆಸರು ಕೊಟ್ಟೋದಕ್ಕಿಂತ ಎ ಬಿ ಅಂತ ಇದ್ದೀನಿ ಈಗ ಎ ಮಗಳ ಯಾರ್ರೀ ಪಿ ಆದಂಗೆ ಆಯಿತು ಹೌದಾ ಕ್ವಶನ್ ಏನು ಕೇಳಿದಾನೆ ಮೂವರು ಹೆಂಗ್ ಮೂರು ಜನ ಇದ್ದಾರೆ ಅದ್ರಲ್ಲಿ ಇಬ್ಬರು ತಾಯಂದಿರು ಇಬ್ಬರು ತಾಯಂದಿರು ಆದ್ರಪ್ಪ ಅಂದ್ರೆ ಇವಳೊಬ್ಬಳು ತಾಯಿ ಆದ್ಲಿ ಈಗ ಒಬ್ಬಳು ಮಗಳಾದ್ಲು ಇಬ್ಬರು ಪುತ್ರಿಯರು ಅಂತ ಹೇಳಿದಾನೆ ಅಂದರೆ ಇಬ್ಬರು ಮಕ್ಕಳಿದ್ದಾರೆ ಇಲ್ಲ ನೋಡ್ರಿ ಬಿಗೆ ಇನ್ನೊಬ್ಬಳು ಅಂತ ತಿಳ್ಕೊಡ್ರಿ ಬಿಗೂ ಒಬ್ಬಳು ಮಗಳು ಯಾರಪ್ಪ ಅಂದ್ರೆ ಸಿ ಓಕೆ ಕ್ವಶನ್ ಪ್ರಕಾರ ಇದು ಆಗುತ್ತಾ ಇಲ್ಲ ನೋಡ್ರಿ ಮೂವರು ಹೆಂಗಸರಲ್ಲಿ ಇಬ್ಬರು ತಾಯಂದಿರು ಎಗೆ ಬಿಗೆ ತಾಯಿಯಾರಿ ಎ ಸಿಗೆ ತಾಯಿಯಾರು ಬಿ ಹೌದಾ ಇಬ್ಬರು ತಾಯಂದಿರಾದರು ಇಬ್ಬರು ಪುತ್ರಿಯರು ಅಂತ ಹೇಳ್ತಾರೆ ಎ ಮಗಳು ಬಿ ಬಿ ಮಗಳು ಸಿ ಇಬ್ಬರು ಪುತ್ರಿಯರಾದ್ರೆ ಬಿ ಮಗಳು ಸಿನೂ ಮಗಳೇ ಹೌದಾ ತಾಯಿ ಏನು ತಾಯಿ ಬೀನು ತಾಯಿ ಹಾಗಾದರೆ ಎಲ್ಲರಿಗಿಂತ ಕಿರಿಯವಳು ಎಲ್ಲರಿಗಿಂತ ಕಿರಿಯವಳು ಯಾಡ್ರಿಗೆ ಸಿ ಎಲ್ಲರಿಗಿಂತ ಕಿರಿಯವಳು ಎಲ್ಲರಿಗಿಂತ ಹಿರಿಯವಳಿಗೆ ಸಂಬಂಧದಲ್ಲಿ ಏನಾಗಬೇಕು ಇವಳಿಗೆ ಏನಾಗ್ತಾಳೆ ಸಿ ಹೇಗೆ ಸಿ ಏನಾಗ್ತಾಳೆ ಇವಳು ಮಗಳು ಮಗಳಂದರೆ ಅಜ್ಜಿ ಇವಳು ಅಜ್ಜಿ ಆಗ್ತಾಳೆ ಎ ಅಜ್ಜಿ ಆಗ್ತಾಳೆ ಸಿ ಏನಾಗ್ತಾಳ್ರಿ ಮೊಮ್ಮಗಳು ಎಲ್ಲರಿಗಿಂತ ಕಿರಿಯವಳು ಎಲ್ಲರಿಗಿಂತ ಹಿರಿಯ ಒಳಗೆ ಸಂಬಂಧದಲ್ಲಿ ಏನಾಗಬೇಕು ಅಂತ ಕ್ವಶನ್ ಕೇಳಿದಾನೆ ಹೀಗಾಗಿ ಮೊಮ್ಮಗಳು ಆಗ್ತಾಳೆ ಹೀಗಾಗಿ ಮೂರು ಇಸ್ ದ ರೈಟ್ ಆನ್ಸರ್ ಓಕೆ ಈ ರೀತಿ ಕ್ವಶನ್ಸ್ನ ಅರ್ಥ ಮಾಡ್ಕೊಂಡು ಈ ಕೂಡ ಬಿಡಿಸ್ಕೋಬೇಕು ಇನ್ನು ನೆಕ್ಸ್ಟ್ ಕ್ವೆಶನು ಈಗ ಭೀಮನಿಗೆ ಹತ್ತು ವರ್ಷ ಹೌದಾ ಈಗ ಭೀಮನಿಗೆ ಹತ್ತು ವರ್ಷ ಈ ಭೀಮನ ವಯಸ್ಸು ತನ್ನ ತಂದೆಯ ತನ್ನ ತಂದೆಯ ವಯಸ್ಸಿನ ಮೂರನೇ ಒಂದರಷ್ಟು ಆಗಿದ್ದಾರೆ ಮೂರನೇ ಒಂದೂವರಷ್ಟು ಆಗಿದ್ದರೆ ಎಷ್ಟು ವರ್ಷಗಳ ನಂತರ ಅವನ ತಂದೆ ವಯಸ್ಸು ಭೀಮನ ವಯಸ್ಸಿನ ಎರಡರಷ್ಟು ಆಗುತ್ತದೆ ಅಂತ ಕ್ವಶನ್ ಇದೆ ಹೌದಾ ಈ ರೀತಿ ಕ್ವೆಶನ್ಸ್ನ ಇದು ಈ ಥರ ಪ್ರಾಬ್ಲಮ್ಸ್ ಆ್ಯಂಡ್ ಏಜಸ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಈಗ ನೋಡಿರಿ ಭೀಮನಿಗೆ ಹತ್ತು ವರ್ಷ ಈಗ ಭೀಮನಿಗೆ ಎಷ್ಟು ವರ್ಷ ಹತ್ತು ವರ್ಷ ಹೌದಾ ಈ ಭೀಮನ ವಯಸ್ಸು ತನ್ನ ತಂದೆ ವಯಸ್ಸಿನ ಮೂರನೇ ಒಂದರಷ್ಟು ಆಗ್ತದೆ ಅತ್ತ ಇಲ್ಲಿ ತಂದೆ ಇವ ಯಾರೀ ಭೀಮ ಭೀಮನಂತೆ ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ನೆಕ್ಸ್ಟ್ ತನ್ನ ತಂದೆಯ ವಯಸ್ಸಿನ ಎಷ್ಟರಷ್ಟು ಆಗ್ತದಪ್ಪ ಅಂದ್ರೆ ಮೂರನೇ ಒಂದರಷ್ಟು ಅಂದರೆ ತಂದೆಗೆ ಮೂರಾದ್ರೆ ತನಗೇನಾಗಿರ್ತೈತಿ ರೀ ಒಂದು ವರ್ಷ ಆಗಿರ್ತದಂತ ಈಗ ಓಕೆ ನೆಕ್ಸ್ಟ್ ಎಷ್ಟು ವರ್ಷಗಳ ನಂತರ ಅವನ ತಂದೆಯ ವಯಸ್ಸು ಭೀಮನ ಎರಡರಷ್ಟು ಆಗ್ತದೆ ಭೀಮಗೆ ಒಂದಾದರೆ ತನ್ನ ತಂದೆಗೆ ಎರಡರಷ್ಟು ಹೌದಾ ಎರಡು ಎರಡರಷ್ಟು ಆಗ್ತದೆ ಎಷ್ಟು ವರ್ಷಗಳ ನಂತರ ಅಂತ ಕ್ವಶನ್ ಕೇಳ್ತಾನೆ ಇಲ್ಲಿ ನೋಡ್ರಿ ಈಗ ಭೀಮನಿಗೆ ಹತ್ತು ವರ್ಷ ಹೌದಾ ಈಗ ಭೀಮನಿಗೆ ಹತ್ತು ವರ್ಷ ಅಂತಂದಾಗ ಅದು ಹತ್ತು ವರ್ಷ ಅಂದರೆ ಇಲ್ಲಿ ಎರಡು ಕಡೆ ಏನು ಮಾಡೋಕಪ್ಪ ಅಂದ್ರೆ ಹತ್ತಿರಲೇ ಏನು ಮಾಡೋಕಪ್ಪ ಅಂದ್ರೆ ಮಲ್ಟಿಪಿಷನ್ಸ್ನ ಮಾಡಿಬಿಡ್ಬೇಕು ಹತ್ತಿರಲೆ ಮಲ್ಟಿಪಿಷನ್ಸ್ ನೋಡಿರಿ ಯಾವ ರೀತಿ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಕ್ರಾಸ್ ಮಲ್ಟಿಪಿಷನ್ಸ್ ಈಗಾಗಲೇ ಈ ರೀತಿ ಕ್ವಶನ್ಸ್ಗಳನ್ನ ಹೇಳಿದ್ದೀನಿ ಮೂರು ಒಂದ್ಲೇ ಮೂರು ಎರಡು ಒಂದ್ಲೇ ಎರಡು ಇದು ಎರಡು ನಾನು ಡಿಫ್ರೆನ್ಸ್ ಹಿಸ್ಟ್ರಿ ಒಂದು ಹೌದಾ ನೆಕ್ಸ್ಟ್ ಇಲ್ಲಿ ಹತ್ತೆರಲೇ ಇಪ್ಪತ್ತು ನೆಕ್ಸ್ಟ್ ಹತ್ತೊಂದಲೇ ಹತ್ತು ಇಪ್ಪತ್ತು ಮತ್ತು ಹತ್ತರ ನಡೆಯುವ ಡಿಫ್ರೆನ್ಸ್ ಎಷ್ಟು ಹತ್ತು ಇಲ್ಲಿ ಕೆಳಗಡೆ ಬಂದಂಥ ಸಂಖ್ಯೆನ ಇಲ್ಲಿ ಬಂದಂಥ ಸಂಖ್ಯೆನ ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಹತ್ತು ಕೆಳಗಡೆ ಇಲ್ಲಿ ಬಂದಂಥ ಸಂಖ್ಯೆನ ಡಿವೈಡೆಡ್ ಬೈ ಮಾಡಬೇಕು ಹತ್ತನ್ನು ಡಿವೈಡೆಡ್ ಬೈ ಒಂದರಲ್ಲೇ ಮಾಡಿದ್ರೆ ಆನ್ಸರ್ ಎಷ್ಟು ರೀ ಹತ್ಯೆ ಬರ್ತೈತೆ ಇದು ಹತ್ತು ಓಕೆ ಹತ್ತು ಅಲ್ಲ ಈಗ ತನ್ನ ಭೀಮನ ವಯಸ್ಸಿನ ಎರಡರಷ್ಟು ಆಗ್ತದೆ ತಂದೆಯ ವಯಸ್ಸು ಭೀಮನ ವಯಸ್ಸಿನ ಎರಡರಷ್ಟು ಆಗ್ತದೆ ಅಂತ ಕ್ವಶನ್ ಕೇಳ್ತಾನೆ ಎಷ್ಟು ಇಲ್ಲಿ ಹತ್ತು ಬಂತ ಈ ಹತ್ತು ಬಂತಲ್ಲ ಈ ಭೀಮನ್ ವಯಸ್ಸು ಎಷ್ಟು ವರ್ಷಗಳ ನಂತರ ಭೀಮನ್ ವಯಸ್ಸು ಎರಡರಷ್ಟು ಆಗ್ತದೆ ಅಂತ ಕೇಳೋಣ ಇಲ್ಲಿ ಎಷ್ಟು ಇರ್ತದೆ ಹತ್ತು ಹತ್ತು ಇಂಟು ಒಂದು ಮಾಡಿರಿ ಹ ಒಂದು ಇಂಟು ಹತ್ತು ಅಂದರೆ ಎಷ್ಟು ರೀ ಹತ್ತೆ ಹೌದಾ ಇದು ಆನ್ಸರ್ ಹತ್ತು ವರ್ಷ ಓಕೆ ಈಗ ಹತ್ತು ವರ್ಷಗಳ ನಂತರ ಇದು ನಮ್ಮ ಕ್ಲಾರಿಟಿ ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ತಂದೆ ವಯಸ್ಸು ಎಷ್ಟಿದೆ ಮೂರು ಮೂರು ಇಂಟು ಹತ್ತು ಮಾಡಿರಿ ಮೂರು ಇಂಟು ಹತ್ತು ಮಾಡಿದ್ರೆ ಎಷ್ಟಾಗ್ತದೆ ಮೂವತ್ತು ಬರ್ತದ ಎರಡರಷ್ಟು ಆಗ್ತದೆ ಅಂತ ಹೇಳ್ತಿದ್ರು ತ ಅವಂಗ ಒಂದರಷ್ಟು ಆದ್ರೆ ಹತ್ತು ವರ್ಷಗಳ ಎಷ್ಟು ವರ್ಷಗಳ ನಂತರ ಎಷ್ಟು ಒಂದನೇ ಆಗ್ತದೆ ಅಂತ ಹೇಳಿದರು ಹತ್ತು ವರ್ಷಗಳ ನಂತರ ಇಲ್ಲಿ ನೋಡ್ರಿ ಇವ್ಗೆ ಹತ್ತಂದ್ರೆ ಇವಾಗ ಒಂದು ಹತ್ತು ಮೂರಲೇ ಮೂವತ್ತು ಇವಾಗ ಒಂದು ಇವಂಗ ಒಂದು ಒನ್ ಪತ್ಮೂರು ಇಲ್ಲಿ ಮತ್ತೆ ಮ್ಯಾಚ್ ಆಗ್ತದೆ ಕರೆಕ್ಟ್ ಮ್ಯಾಚ್ ಆಗ್ತದ ಭೀಮನಿಗೆ ಒಂದಾದ್ರೆ ತಂದೆಗ ಮೂರು ಅಷ್ಟು ಆಗ್ತದ ಎಷ್ಟು ವರ್ಷಗಳ ನಂತರ ಅದು ಹತ್ತು ವರ್ಷಗಳ ನಂತರ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ರೀತಿ ಮ್ಯಾಚ್ ಆಗ್ತದೆ ಹೀಗಾಗಿ ನಾವು ಎಷ್ಟು ವರ್ಷಗಳ ನಂತರ ಅಂತ ಕ್ವೆಶನ್ಸ್ ಕೇಳಿದರು ಇದು ಹತ್ತು ವರ್ಷಗಳ ನಂತರ ಆತನ ಈ ಅವ್ರ ಹೇಳಿಕೆ ಪ್ರಕಾರ ಇದು ರೈಟ್ ಆಗ್ತದೆ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನು ಇಲ್ಲಿ ಹೇಳಿಕೆಗಳು ಮತ್ತು ಈ ಚಾಪ್ಟರ್ ಮೇಲೆ ಒಂದಿಷ್ಟು ಕ್ವಶನ್ಸ್ಗಳು ಎಲ್ಲ ಕ್ವಶನ್ಸ್ಗಳೇನು ಅನ್ನಿಸ್ತಾವ್ರಿ ಕ್ವಶನೇ ಅಂತ ಅನಿಸ್ತಿರ್ತದೆ ಈ ರೀತಿ ಕ್ವೆಶನ್ಸ್ಗಳು ತಪ್ಪಿರಂಗಿಲ್ಲ ನಾವು ತಿಳ್ಕೋದ್ರ ಮೇಲೆ ಈ ಆನ್ಸರ್ಸ್ಗಳನ್ನು ನಾವು ಈಸಿಯಾಗಿ ಬಿಡಿಸ್ಕೋಬೋದು ಇಲ್ಲಿ ನೋಡ್ರಿ ಹೇಳಿಕೆಗಳು ಕೊಟ್ಟಿರ್ತಾನೆ ಇಲ್ಲಿ ಎರಡು ಹೇಳಿಕೆಗಳನ್ನು ಆ ಹೇಳಿಕೆ ಮೇಲೆ ಯಾವುದು ನಿಜ ಅಂತೇಳಿ ಮತ್ತಿಲ್ಲಿ ಆಪ್ಷನ್ನಲ್ಲಿ ನಾವು ಲೆಕ್ಕ ಮಾಡ್ಕೋಬೇಕಿಲ್ಲಿ ಇಲ್ಲಿ ನೋಡ್ರಿ ಹೇಳಿಕೆ ಒಂದು ಎಲ್ಲ ಹೂಗಳು ಮುಳ್ಳುಗಳೇ ಹೌದಾ ಇಲ್ಲಿ ನಮ್ಗೆ ಸಂಬಂಧನೇ ಇಲ್ಲ ಎಲ್ಲ ಕೋಗ ಕೆಲವು ಕೋಗಿಗಳು ಕಾಗಿಲು ಕಾಗೆ ಆಗಿದ್ದಾವೆ ಕೆಲವು ಕಾಗೆಗಳು ಪಾರಿವಾಳಗಳಾಗಿವೆ ಈ ರೀತಿಯ ಕ್ವಶನ್ಸ್ನ ಕೇಳ್ತಿರ್ತಾನೆ ಬಟ್ ಇಲ್ಲೇನು ಕೇಳಿದಾನಪ್ಪ ಅಂದ್ರೆ ಎಲ್ಲ ಹೂಗಳು ಮುಳ್ಳುಗಳೇ ಹೌದಾ ನೆಕ್ಸ್ಟ್ ಎರಡನೇ ಹೇಳಿಕೆ ಕೊಟ್ಟಣ ಎಲ್ಲ ಮುಳ್ಳುಗಳು ಎಲೆಗಳೇ ಮೇಲಿನ ಎರಡು ಹೇಳಿಕೆಗಳು ನಿಜವಾದರೆ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ನಿಜ ಅಂತೇಳಿ ಇಲ್ಲಿ ಆಪ್ಷನ್ ಏನು ನೋಡಿದ್ ನಾವು ಇದನ್ನು ಹೇಳಿಕೆಗಳನ್ನು ಒಂದು ಡೈಗ್ರಾಮ್ ಇಲ್ಲಿ ಡೈಗ್ರಾಮ್ ಹಾಕ್ಕೊಂಡ್ರೆ ನಮ್ಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗ್ತದೆ ಎಲ್ಲ ಹೂಗಳು ಮುಳ್ಳುಗಳೆ ಅಂತ ಕೊಟ್ಟಂಗ ಎಲ್ಲ ಅಂತೇಳಿ ಕೊಟ್ಟಿದ್ದ ಕೆಲವು ಎಲ್ಲ ಅಂತ ಕೊಟ್ಟಿದ್ ನಂತರ ಡೈಗ್ರಾಮ್ ಒಳಗಡೆ ಹಿಂಗೆ ಡೈಗ್ರಾಮ್ ಹಾಕೋದು ರೀ ಹೌದಾ ಅದೇ ಕೆಲವು ಅಂತ ಕೊಟ್ಟಿದ್ದನಪ್ಪ ಅಂದ್ರೆ ಈ ರೀತಿ ಡೈಗ್ರಾಮ್ನ ಹಾಕೋ ಬರಬೇಕು ಕೆಲವು ಓಕೆ ಎಲ್ಲ ಅಂತಂದಾಗ ಈ ರೀತಿ ಡೈಗ್ರಾಮ್ ಒಳಗಡೆ ಹಿಂಗೆ ಡೈಗ್ರಾಮ್ನ ಹಾಕೋದು ಬರ್ಬೇಕು ಎಲ್ಲ ಅಂದಾಗ ಹೌದಾ ಹಾಗಾದರೆ ಎಲ್ಲ ಹೂಗಳು ಮುಳ್ಳುಗಳ ನಾವೇನು ಸೇರಿಸ್ಕೋಬೇಕಪ್ಪ ಅಂದ್ರೆ ಮುಂದೆ ಒಳಗೆ ಬರುತ್ತವೆ ಮುಂದೇನು ಸೇರಿಸ್ಕೋಬೇಕಂದ್ರೆ ಒಳಗೆ ಬರುತ್ತವೆ ಇದನ್ನ ಒಂದು ನೀವು ಬರ್ಕೊಂಬಿಟ್ರಪ್ಪ ಅಂದ್ರೆ ಇದ್ರ ಮೇಲೆ ಯಾವುದೇ ಕ್ವಶನ್ಸ್ಗಳ್ಲಿ ನೀವು ಬಿಡಿಸ್ತೀರಿ ಇಲ್ಲಿ ನೋಡ್ರಿ ಎಲ್ಲ ಹೂಗಳು ಮುಳ್ಳುಗಳ ಒಳಗೆ ಬರುತ್ತವೆ ಈ ಸರ್ ನೋಡಿರಿ ಎಲ್ಲ ಹೂಗಳು ಈ ಹೂಗಳು ಅಂತಕೊಳ್ಳ್ರಿ ಇದು ಎಲ್ಲ ಇದು ಹೂಗಳು ಈ ಹೂಗಳು ಎದ್ರೊಳಗಡೆ ರೀ ಮುಳ್ಳುಗಳ ಒಳಗೆ ಬರ್ತಾವೆ ಮುಳ್ಳುಗಳಂದ್ರೆ ಈ ಹೂವಿನ ಒಳಗಡೆ ಈ ಮುಳ್ಳುಗಳು ಬಂದು ಈ ರೀತಿ ಇದು ಹೂಗಳು ಇದು ಏನು ರೀ ಇದು ನೆಕ್ಸ್ಟ್ ಮುಳ್ಳುಗಳು ಎಲ್ಲ ಹೂಗಳು ಮುಳ್ಳುಗಳ ಒಳಗೆ ಬರ್ತವೆ ಎಲ್ಲ ಹೂಗಳು ಈ ಮುಳ್ಳುಗಳ ಒಳಗೆ ಬರ್ತವೆ ಹೇಳಿಕೆ ಒಂದು ಮುಗಿತು ನೆಕ್ಸ್ಟ್ ಹೇಳಿಕೆ ಟು ಎಲ್ಲ ಮುಳ್ಳುಗಳು ಎಲೆಗಳ ಎಲೆಗಳೇ ಎಲ್ಲ ಮುಳ್ಳುಗಳು ಎಲೆಗಳೇ ಅಂದರೆ ಇಲ್ಲಿ ಒಳಗೆ ಬರ್ತವೆ ಅಂತೇಳಿ ನಾವು ಇದನ್ನು ಬರ್ಕೋಬೇಕು ಎಲ್ಲ ಮುಳ್ಳುಗಳು ಎಲೆಗಳೇ ಎಲ್ಲ ಮುಳ್ಳುಗಳು ಎಲೆಗಳೆಂದ್ರೆ ಎಲ್ಲ ಮುಳ್ಳುಗಳು ಒಳಗಡೆ ಬರ್ತವೆ ಎಲೆಗಳ ಒಳಗಡೆ ಬರ್ತವೆ ಈ ರೀತಿ ಹಾಕೋಬೇಕು ಇದೇನು ರೀ ಲಾಸ್ಟ್ನೇದು ಎಲೆಗಳು ಈ ಥರ ಡಯಾಗ್ರಾಮ್ ಹಾಕ್ಕೊಂಡು ಇನ್ನು ಆಪ್ಷನ್ ನೋಡ್ಕೋಬೇಕು ಆಪ್ಷನ್ ಏನಿದೆ ಎಲ್ಲ ಹೂಗಳು ಎಲೆಗಳು ಎಲ್ಲ ಹೂಗಳು ಎಲೆಗಳು ಎಲ್ಲ ಹೂಗಳು ಎಲೆಗಳ ಒಳಗೆ ಬರ್ತವೆ ಎಲ್ಲ ಹೂಗಳು ಈ ಎಲೆಗಳ ಒಳಗೆ ಬರ್ತಾವ ಓಕೆ ಸರಿ ಇದೆ ಹೀಗಾಗಿ ಒಂದು ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಇವು ಸರಿ ಅದಾವನ್ನು ತಪ್ಪು ಅದಾವನ್ನು ನೋಡ್ಕೊಂಬಿಟ್ರಿ ಇಲ್ಲೇ ಎಲ್ಲ ಎಲೆಗಳು ಮುಳ್ಳುಗಳೇ ಎಲ್ಲ ಎಲೆಗಳು ಎಲ್ಲ ಎಲೆಗಳು ಮುಳ್ಳುಗಳ ಒಳಗೆ ಬರ್ತಾವೆ ನೋಡ್ರಿ ಈ ಮುಳ್ಳುಗಳ ಒಳಗಡೆ ಈ ಎಲೆಗಳು ಬರ್ತಾವೆ ಇಲ್ಲ ಎಲೆಗಳು ಹೊರಗಿದ್ದಾವೆ ಮುಳ್ಳುಗಳ ಒಳಗಡೆ ಕೆಲವು ಬರುತ್ತಿರ್ಬೇಕು ಎಲ್ಲ ಬರ್ತಾವಣ ಎಲ್ಲ ಎಲೆಗಳು ಹೊರಗಿದ್ದಾವೆ ಹೀಗಾಗಿ ಇದು ಆಗಂಗಿಲ್ಲ ನೆಕ್ಸ್ಟ್ ಎಲ್ಲ ಎಲೆಗಳು ಹೂಗಳೇ ಎಲ್ಲ ಎಲೆಗಳು ಹೂಗಳ ಒಳಗಡೆ ಬರ್ತಾವೆ ಎಲ್ಲ ಎಲೆಗಳು ಈ ಹೂಗಳ ಒಳಗಡೆ ಬರ್ತಾವೆ ಇಲ್ಲ ಎ ಕೆಲವು ಎಲೆಗಳು ಹೊರಗಡೆ ಆಗಿದ್ದಾವೆ ಹೀಗಾಗಿ ಇದನ್ನು ಆಗಂಗಿಲ್ಲ ನೆಕ್ಸ್ಟ್ ಎಲ್ಲ ಮುಳ್ಳುಗಳು ಹೂಗಳೇ ಎಲ್ಲ ಮುಳ್ಳುಗಳು ಹೂಗಳೆ ಅಂತ ಕ್ವೆಶನ್ ಕೇಳಿದಾನೆ ಎಲ್ಲ ಮುಳ್ಳುಗಳು ಹೂಗಳ ಒಳಗೆ ಬರ್ತಾವಣ ಇಲ್ಲ ಕೆಲವು ಮುಳ್ಳುಗಳು ಹೊರಗಿದ್ದಾವೆ ಹೀಗಾಗಿ ಇದನ್ನು ಆಗಂಗಿಲ್ಲ ಒಂದೇ ಆಪ್ಷನ್ ಕರೆಕ್ಟ್ ಇದೆ ಎಲ್ಲ ಹೂಗಳು ಎಲೆಗಳು ಎಲ್ಲ ಹೂಗಳು ಎಲ್ಲ ಹೂಗಳು ಈ ಎಲೆಗಳ ಒಳಗಡೆನೇ ಬರ್ತಿದ್ದಾವೆ ಹೀಗಾಗಿ ಒಂದು ಇಸ್ ದ ರೈಟ್ ಆನ್ಸರ್ ಓಕೆ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ರಾಣಿ ಮತ್ತು ವಿನಿತಾ ಇವರ ವಯಸ್ಸಿನ ಪ್ರಮಾಣವು ಮೂರು ಅನ್ಪಾ ಐದು ಅವರ ನಡುವಿನ ವಯಸ್ಸಿನ ಅಂತರ ಹನ್ನೆರಡು ವರ್ಷಗಳಿದ್ದರೆ ವಿನಿತಾಳ ವಯಸ್ಸು ಎಷ್ಟು ಅಂತೇಳಿ ಕ್ವಶನ್ ಕೇಳ್ತಾನೆ ಇದು ನೋಡ್ರಿ ರಾಣಿ ಮತ್ತು ವಿನಿತಾ ಇಬ್ರು ಇಲ್ಲಿ ಒಬ್ಬಳು ರಾಣಿ ಒಬ್ಬಳು ವಿನಿತಾ ಇವರ ವಯಸ್ಸಿನ ಪ್ರಮಾಣ ಕೊಟ್ಟಿದ್ದಾನೆ ಮೂರು ಅನುಪಾತ್ ಐದು ಹೇಳಿ ಹೌದಾ ಮೂರು ಅನುಪಾತ್ ಐದು ವಯಸ್ಸಿನ ಪ್ರಮಾಣ ಕೊಟ್ಟಿದ್ದಾನೆ ಅವರ ವಯಸ್ಸುಗಳ ನಡುವಿನ ಅಂತರ ಅಂತರ ಅಂದರೆ ಡಿಫ್ರೆನ್ಸ್ ತಗೋಬೇಕು ಎಷ್ಟು ವರ್ಷ ಅಪ್ಪ ಅಂದ್ರೆ ಹನ್ನೆರಡು ವರ್ಷ ಹೌದಾ ಅಂದ್ರೆ ಇವಳಿಗೆ ಮೂರಿದ್ರೆ ಇವಳಿಗೆ ಐದು ಪಟ್ಟಿದ ವಯಸ್ಸು ಇವರು ಇಬ್ಬರು ನಡುವಿನ ವಯಸ್ಸಿನ ಅಂತರ ಎಷ್ಟಿದೆ ಹನ್ನೆರಡು ವರ್ಷ ಅಂದ್ರೆ ಇವರಿಬ್ಬರು ನಡುವಿನ ಡಿಫ್ರೆನ್ಸ್ ತಗಿ ಮತ್ತು ವಿನಿತಾರ ಡಿಫರೆನ್ಸ್ ಎಷ್ಟು ಅಂದರೆ ಹನ್ನೆರಡು ವರ್ಷ ಐತೆ ಇದೆಯಲ್ಲ ಇಲ್ಲಿ ಹಾಗಾದ್ರೆ ಇವು ಎರಡು ಅನುಪಾತದ ಒಳಗಡೆ ಡಿಫ್ರೆನ್ಸ್ ಎಷ್ಟು ನೋಡ್ಕೋಬೇಕು ಮೂರು ಇದು ಐದು ಈ ಡಿಫ್ರೆನ್ಸ್ ಎಷ್ಟು ಎರಡು ಎರಡಲ್ಲ ಈ ಎರಡು ಡಿಫ್ರೆನ್ಸ್ ಅಂದ್ರೆ ಇದು ಎಷ್ಟಾಗಿರ್ತದಪ್ಪ ಅಂದ್ರೆ ಈ ಹನ್ನೆರಡು ವರ್ಷ ಆಗಿರ್ತದೆ ರೀ ಈ ಹನ್ನೆರಡು ವರ್ಷ ನೆಕ್ಸ್ಟ್ ನೋಡಿರಿ ಇಲ್ಲೇ ಮ್ಯಾಚ್ ಮಾಡಬೇಕು ಎರಡು ಆರಲೆ ಹನ್ನೆರಡು ಹೌದಾ ಈಗ ವಿನಿತಾಳ ವಯಸ್ಸು ಅಂತ ಕೇಳಿದ್ದಾರೆ ವಿನಿತಾಳ ವಯಸ್ಸು ಎಷ್ಟಪ್ಪ ಅಂದ್ರೆ ವಿನಿತಾಳ ಅನುಪಾತ ಎಷ್ಟಿದೆ ಇಲ್ಲಿ ಐದು ಇದೆ ಐದಷ್ಟಲೇ ಮೂವತ್ತು ಐದು ಇಲ್ಲಿ ಆರಲೆ ಮಲ್ಟಿಪಿಷನ್ಸ್ ಮಾಡಿದೆ ಅಂದ್ರೆ ಇಲ್ಲಿ ಮಲ್ ಆರಲೆ ಮಾಡಬೇಕು ಐದು ಆರ್ಲೆ ಮೂವತ್ತು ಮೂವತ್ತು ವರ್ಷ ಇದೆ ಅಂದ್ರೆ ನಾಲ್ಕನೇ ಆಪ್ಷನ್ ಅಲ್ಲೂ ಇದೆ ನೋಡ್ರಿ ಮೂವತ್ತು ವರ್ಷ ಹೀಗಾಗಿ ವಿನಿತಾಳ ವಯಸ್ಸು ಎಷ್ಟಪ್ಪ ಅಂದ್ರೆ ಮೂವತ್ತು ವರ್ಷ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಹಾಂ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾನೆ ಎರಡು ಸಂಖ್ಯೆಗಳ ಗುಣಲಬ್ಧವು ನಲವತ್ತೈದು ಇದ್ದು ಆ ಸಂಖ್ಯೆಗಳ ವರ್ಗಗಳ ಮೊತ್ತವು ಒಂದೂರ ಆರು ಆಗುವುದಾದರೆ ಆ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ ಕೇಳ್ತಾನೆ ಇಲ್ಲಿ ನೋಡ್ರಿ ಎರಡು ಸಂಖ್ಯೆಗಳ ಗುಣಲಬ್ಧ ನಲವತ್ತೈದು ಅಂತ ಕೊಟ್ಟಿದ್ದಾನೆ ಅಂದರೆ ನೀವು ಎರಡು ಸಂಖ್ಯೆಗಳನ್ನು ಗುಣಿಸಿದ್ರಪ್ಪ ಅಂದ್ರೆ ಎಷ್ಟು ಎಷ್ಟಾಗ್ತದಪ್ಪ ಅಂತ ಹೇಳಿದಾನೆ ನಲವತ್ತೈದು ಆಗ್ತೈತಿ ಆ ಸಂಖ್ಯೆಗಳ ವರ್ಗಗಳ ಮೊತ್ತವು ಯಾವ ಸಂಖ್ಯೆ ತು ಆ ಸಂಖ್ಯೆಗಳ ವರ್ಗ ಸಂಖ್ಯೆಗಳನ್ನು ತು ಒಂದು ಕೂಡಿಸಿದ್ರಪ್ಪ ಅಂದ್ರೆ ಆ ಮೊತ್ತ ಎಷ್ಟಾಗ್ತದಪ್ಪ ಅಂದ್ರೆ ಒಂದು ನೂರ ಆರು ಆಗ್ತದೆ ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ ಇದೆ ಇಲ್ಲಿ ನೋಡ್ರಿ ಇಲ್ಲಿ ನಲವತ್ತೈದು ಇಂಟು ಒಂದನ್ನು ಮಾಡಿದ್ರೆ ನಲವತ್ತೈದು ಗುಣಲಬ್ಧ ಬರ್ತೈತೆ ಓಕೆ ಮ್ಯಾಚ್ ಆಯಿತು ಆಪ್ಷನ್ ತು ನೀವು ಮಾಡ್ತಿರ್ತೀರಪ್ಪ ಅಂದ್ರೆ ನಲವತ್ತೈದು ಇಂಟು ಅಂದ್ರೆ ನಲವತ್ತೈದು ಹಾಗಾದ್ರೆ ಒಂದರ ವರ್ಗ ಒಂದು ನಲವತ್ತೈದರ ವರ್ಗ ರೀ ನಲವತ್ತೈದರ ವರ್ಗ ಈ ಥರ ಬರ್ಕೋಬೇಕು ಲಾಸ್ಟ್ ಇದ್ದಾಗ ಎಷ್ಟು ಎಷ್ಟಾಗ್ತೈತೆ ಲಾಸ್ಟ್ ಐದಿದ್ದಾಗ ಐದರ ವರ್ಗ ಎಷ್ಟು ಇಪ್ಪತ್ತ ಐದು ನಾಲ್ಕರ ಮುಂದಿನ ಸಂಖ್ಯೆ ಅಂದರೆ ನಾಲ್ಕರ ಮುಂದಿನ ಸಂಖ್ಯೆ ಎಷ್ಟು ಐದು ಐದಾರಲೇ ನಾಲ್ಕೈದಲೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಆಕತಿ ಬರೀ ನಾವು ನೂರಾರು ಬರ್ಬೇಕು ಹೌದಾ ಹಾಗಾದರೆ ಇದು ಆಗಂಗಿಲ್ಲ ನೆಕ್ಸ್ಟ್ ಐದೊಂಬತ್ಲೆ ನಲವತ್ತೈದು ಓಕೆ ಗುಣಾಕಾರ ಮಾಡಿದ್ರಪ್ಪ ಅಂದರೆ ಎರಡು ಸಂಖ್ಯೆಗಳನ್ನು ಐದೊಂಬತ್ಲೆ ಎಷ್ಟಾಯಿತು ನಲವತ್ತೈದು ಇದು ಗುಣಾಕಾರ ಮಾಡಿದ ಗುಣಲಬ್ಧ ಹೊತ್ತು ಬಟ್ ಅದೇ ವರ್ಗ ಸಂಖ್ಯೆಗಳು ಮ್ಯಾಚ್ ಆಗ್ತವೆ ನೋಡ್ರಿ ಐದರ ವರ್ಗ ಎಷ್ಟು ಇಪ್ಪತ್ತ ಐದು ಹೌದಾ ಐದರ ಸ್ಕ್ವೇರ್ ಇಪ್ಪತ್ತೈದು ಪ್ಲಸ್ ಒಂಬತ್ತು ಸ್ಕ್ವೇರ್ ಏಯ್ಟಿ ಒನ್ ಎರಡು ಕೂಡಿಸ್ರಿ ಐದು ಒಂದು ಆರು ಎಂಟು ಎರಡು ಹತ್ತು ಒಂದು ನೂರ ಆರು ಮ್ಯಾಚ್ ಆಯಿತು ಹೀಗಾಗಿ ಟೂ ಇಸ್ ದ ರೈಟ್ ಆನ್ಸರ್ ಆ ಸಂಖ್ಯೆಗಳು ಯಾವಪ್ಪ ಅಂದ್ರೆ ಒಂದು ಐದು ಮತ್ತು ಇನ್ನೊಂದು ಒಂಬತ್ತು ಅವ್ರು ಹೇಳಿದ ಪ್ರಕಾರ ಇದೆಯಾ ಎರಡು ಸಂಖ್ಯೆಗಳ ಗುಣಲಬ್ಧ ನಲವತ್ತೈದು ಇದೆ ಆ ಸಂಖ್ಯೆಗಳ ವರ್ಗಗಳ ಮೊತ್ತ ಆ ಸಂಖ್ಯೆ ಅದೇ ಸಂಖ್ಯೆಗಳ ವರ್ಗಗಳ ಮೊತ್ತ ಒಂದು ಇಪ್ಪತ್ತೈದು ಒಂದು ಎಂಬತ್ತೈದು ಎರಡು ಕೂಡಿಸಿದ್ರೆ ಒಂದು ನೂರು ಆರು ಆಗ್ತದೆ ಹಾಗಾದರೆ ಆ ಸಂಖ್ಯೆಗಳು ಅಂತ ಕೇಳಿದ್ರು ಆ ಸಂಖ್ಯೆಗಳು ಐದು ಮತ್ತು ಒಂಬತ್ತು ನೆಕ್ಸ್ಟ್ ನಂಬರ್ ಮಾಡೋ ಅವಶ್ಯಕತೆ ಇಲ್ಲ ಐದು ಮೂರಲೇ ಹದಿನೈದು ಹಾಕದ ಇಲ್ಲಿ ನಲವತ್ತೈದು ಇದೆ ಹಾಗಾಗಿಲ್ಲ ಇಪ್ಪತ್ತೆಂಟು ಇಪ್ಪತ್ತೈದು ಮಾಡಿದ್ರೆ ನಲವತ್ತೈದು ಗುಣ ಲಭ್ಯ ಬರೋದಿಲ್ಲ ಆಟೋಮೆಟಿಕ್ ಆನ್ಸರ್ ಎರಡಾಗಿರ್ತದೆ ಓಕೆ ಈ ರೀತಿ ಸಾಟ್ಕತ್ ಮಟ್ಟನಲ್ಲಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದ್ರೆ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಅಥವಾ ಎಲ್ಲ ಸಾರಿ ಆಫೀಷಿಯಲ್ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ಸಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ರೀತಿ ಎಜುಕೇಷನ್ ಚಾನಲ್ಸ್ಗಳನ್ನು ಬಳಸಿ ಇನ್ನೂ ಸಾಕಷ್ಟು ವಿಡಿಯೋಗಳು ಮಾಡೋಕೆ ಒಂದು ಮೋಟಿವೇಟ್ ಆಗ್ತದೆ ಥ್ಯಾಂಕ್ ಯು